ನಮಸ್ತೆ ವೀಕ್ಷಕರೇ, ರಿಪೋರ್ಟ್ಗೆ ಸ್ವಾಗತ. ನಾನು ಮಂಜುನಾಥ್. ಕೇಂದ್ರ ಸರ್ಕಾರದ ಬಹು ಮಹತ್ತರ ಯೋಜನೆಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಜನೌಷಧಿ ಕೇಂದ್ರದ ಮೂಲಕವಾಗಿ ಕಡಿಮೆ ದರದಲ್ಲಿ ಔಷಧಿಯನ್ನು ಕೊಡಬೇಕು ಅನ್ನುವಂಥದ್ದು. ಆದರೆ ರಾಜ್ಯ ಸರ್ಕಾರ ಇದಕ್ಕೆ ಬ್ರೇಕ್ ಹಾಕುವಂತಹ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದೆ ಎಂಬಂತಹ ಆರೋಪವನ್ನು ಇದೀಗ ಬಿಜೆಪಿ ನಾಯಕರು ನೇರವಾಗಿ ಮಾಡಿರ್ತಕ್ಕಂಥದ್ದು. ಇವಾಗ ಬ್ರೇಕಿಂಗ್ ಇದೆ. ರಾಜ್ಯದಲ್ಲಿ ಈಗಾಗಲೇ ಕೂಡ ಹೆಚ್ಚು ಮಳೆಯಿಂದ ಅನೇಕ ಡ್ಯಾಮ್ಗಳು ಕೂಡ ತುಂಬಿ ತುಳುಕ್ತಾ ಇದೆ. ಸಾಕಷ್ಟು ಡ್ಯಾಮ್ಗಳು ಒಡೆದು ಹೋಗುವಂತಹ ಆತಂಕದಲ್ಲಿ ರಾಜ್ಯದ ಜನತೆ ಇರತಕ್ಕಂತಹದ್ದು. ಡ್ಯಾಮ್ ನಿರ್ವಹಣೆಯ ಕುರಿತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಆಕ್ರೋಶವನ್ನು ಹೊರಗಾಕಿದ್ದಾರೆ. ಇಷ್ಟು ತಿಂಗಳ ಕಾಲ ನಮ್ಮ ರಾಜ್ಯದಲ್ಲಿ ಮಳೆ ಬರಲಿಲ್ಲ ಅಂತೇಳಿ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ರು. ಸಾಕಷ್ಟು ಈಗ ಮಳೆ ಬರ್ತಾ ಇದೆ, ಆದರೆ ಡ್ಯಾಮ್ಗಳನ್ನು ಸರಿಯಾದಂತಹ ರೀತಿಯಲ್ಲಿ ಸುವ್ಯವಸ್ಥಿತವಾದಂತಹ ರೀತಿಯಲ್ಲಿ ರಾಜ್ಯ ಸರ್ಕಾರ ಇಟ್ಕೊಂಡಿಲ್ಲ. ಹೀಗಾಗಿ ಒಡೆದು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದಕ್ಕೆ ನೇರ ಕಾರಣ ರಾಜ್ಯ ಸರ್ಕಾರ ಅಂತೇಳಿ ಆರೋಪಗಳನ್ನು ಮಾಡಿದ್ದಾರೆ. ಒಂದು ವೇಳೆ ಡ್ಯಾಮ್ಗಳನ್ನು ಸರಿಯಾಗಿ ಇಟ್ಕೊಂಡಿದ್ದೇ ಆಗಿದ್ದಿದ್ರೆ ರಾಜ್ಯದ ಜನರಿಗೆ ಮತ್ತಷ್ಟು ಅನುಕೂಲ ಆಗ್ತಾ ಇತ್ತು. ಆದರೆ ಈ ಒಂದು ಡ್ಯಾಮ್ ಒಡೆದು ಹೋಗುವಂತಹದ್ದು ಅಥವಾ ಟಿ ಬಿ ಡ್ಯಾಮ್ನಲ್ಲಾದಂತಹ ಅನಾಹುತ ಏನಿದೆ, ಇದಕ್ಕೆ ಸರ್ಕಾರವೇ ಕೂಡ ನೇರ ಹೊಣೆ. ಇದರಿಂದ ಮುಂದಿನ ದಿನಗಳಲ್ಲಿ ರಾಜ್ಯದ ಜನರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಇದಕ್ಕೆ ರಾಜ್ಯ ಸರ್ಕಾರ ಉತ್ತರ ಕೊಡಬೇಕು ಅಂತೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಇದರ ಜೊತೆಗೆ ಏನು ಸರ್ಕಾರದಿಂದ ಜನೌಷಧಿ ಕೇಂದ್ರಗಳಿಗೆ ಬ್ರೇಕ್ ಹಾಕುವಂತಹ ವಿಚಾರದ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಬೆಂಗಳೂರಿನಲ್ಲಿ ತಿರಂಗಕ್ಕೆ ಚಾಲನೆ ನೀಡಿ ವಿಜಯೇಂದ್ರ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸಂಘರ್ಷದ ಹಾದಿಯನ್ನು ತುಳುತ್ತಾ ಇದೆ. ಇದು ದುರಂತ ಅಂತೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಆಕ್ರೋಶವನ್ನು ಹೊರಗಾಕಿದ್ದಾರೆ. ಬಡವರಿಗೆ ಕಡಿಮೆ ದರದಲ್ಲಿ ಕೇಂದ್ರದಿಂದ ಔಷಧಿಗಳು ಸಿಗ್ತಿವೆ, ಇದು ಪ್ರಧಾನಮಂತ್ರಿಗಳ ಕನಸಿನ ಯೋಜನೆ, ಇವುಗಳ ಸ್ಥಗಿತದ ಬಗ್ಗೆ ಹೇಳಿಕೆ ಕೊಡ್ತಿರೋದು ಖಂಡನೀಯ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿ ವೈ ವಿಜಯೇಂದ್ರ. ರಾಜ್ಯ ಸರ್ಕಾರ ಜನೌಷಧಿ ಕೇಂದ್ರಗಳನ್ನು ಇರುವಂತಹದ್ದು ಯಾವ ಉದ್ದೇಶಕ್ಕೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಬಡವರು ನಿರ್ಗತಿಕರು ಕಡಿಮೆ ದರದಲ್ಲಿ ಔಷಧಿಯನ್ನು ಪಡ್ಕೊಳ್ಬೇಕು ಅನ್ನುವಂತಹ ಉದ್ದೇಶದಿಂದ ಜನೌಷಧಿ ಕೇಂದ್ರವನ್ನು ಪ್ರಧಾನಿ ನರೇಂದ್ರ ಮೋದಿಯವರ ಕನಸಿನ ಕೂಸಾಗಿ ಕನಸಿನ ಯೋಜನೆಯಾಗಿ ಜಾರಿ ತಂದಿರತಕ್ಕಂಥದ್ದು. ಇದನ್ನು ನಿಲ್ಲಿಸೋದಕ್ಕೆ ಇದೀಗ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಎನ್ನುವಂತಹ ಮಾತುಗಳೇನಿದೆ, ಇದನ್ನು ವಿರೋಧಿಸಿದ್ದಾರೆ, ಆಕ್ರೋಶವನ್ನು ಹೊರಗಾಕಿದ್ದಾರೆ. ರಾಜ್ಯ ಸರ್ಕಾರ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸಂಘರ್ಷದ ಹಾದಿಯನ್ನು ತುಳಿತಾ ಇರತಕ್ಕಂಥದ್ದು ದುರಂತ. ನರೇಂದ್ರ ಮೋದಿಜಿಯವರ ಕನಸಿನ ಯೋಜನೆ ಮತ್ತು ಜನೌಷಧಿ ಕೇಂದ್ರದಿಂದ ಯಾವ ರೀತಿ ಬಡವರಿಗೆ ಇವತ್ತು ಒಳ್ಳೇದಾಗ್ತಾ ಇದೆ, ಕೈಗೆಟಕುವ ರೀತಿ ಕೈಗೆಟಕುವ ದರದಲ್ಲಿ ಇವತ್ತು BP ಇರ್ಬೋದು, ಶುಗರ್ ಇರ್ಬೋದು, ಜನರಿಕ್ ಮೆಡಿಸಿನ್ಸ್ಗಳು ಬಡವ್ರಿಗೆ ಎಷ್ಟು ಒಳ್ಳೆ ರೀತಿ ಸಿಗ್ತಾ ಇದೆ, ಅದಕ್ಕೂ ಅದ್ರ ಜೊತೆಲಿ ಅವರು ಕೂಡ ಏನ್ ಕೊಡ್ಬೇಕು ಜೋಡಿಸ್ಲಿ, ಅದನ್ನು ನಿಲ್ಲಿಸ್ತೀನಿ ಅಂತಕ್ಕಂಥದ್ದು ಸರಿಯಲ್ಲ. ಇರುವಂತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈಗ ಔಷಧಿಗಳು ಕೊರತೆ ಇರ್ತಕ್ಕಂಥದ್ದು, ಮತ್ತೆ ಇಂಥ ಒಂದು ಇದು ರಾಜಕೀಯವಾಗಿನೇ ಬೇಕು ಅಂತ ಮಾತಾಡ. ಈಗ ಎಲ್ಲದಕ್ಕೂ ಕೂಡ ನಿನ್ನೆ ನಾನು ಹೊಸಪೇಟೆಗೆ ಹೋಗಿದ್ದೆ, ನಾನು ಅಲ್ಲಿ ನೇರವಾಗಿ ಹೇಳಿದ್ದೇನೆ ಇವತ್ತು ಕಳೆದ ಒಂದು ವರ್ಷದಿಂದ ಅಲ್ಲಿ ಚೀಫ್ ಇಂಜಿನಿಯರ್ ಅಪಾಯಿಂಟ್ ಆಗಿಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಸರ್ಕಾರ ಆಡಳಿತ ನಡೆಸ್ತಾ ಇದೆ ರಾಜ್ಯದಲ್ಲಿ. ನಿನ್ನೆನೂ ಕೂಡ ನಾನು ಹೇಳಿದ್ದೇನೆ, ಎಲ್ಲೊಂದು ಕಡೆ ಜಲ ಸಂಪನ್ಮೂಲ ಸಚಿವರು ಇವತ್ತು ಎಲ್ಲದಕ್ಕೂ ಕೂಡ ನಿನ್ನೆ ನಾನು ಹೊಸಪೇಟೆಗೆ ಹೋಗಿದ್ದೆ, ನಾನು ಅಲ್ಲಿ ನೇರವಾಗಿ ಹೇಳಿದ್ದೇನೆ ಇವತ್ತು ಕಳೆದ ಒಂದು ವರ್ಷದಿಂದ ಅಲ್ಲಿ ಚೀಫ್ ಇಂಜಿನಿಯರ್ ಅಪಾಯಿಂಟ್ ಆಗಿಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಸರ್ಕಾರ ಆಡಳಿತ ನಡೆಸ್ತದೆ. ಎಲ್ಲದಕ್ಕೂ ಕೂಡ ನಿನ್ನೆ ನಾನು ಹೊಸಪೇಟೆಗೆ ಹೋಗಿದ್ದೆ, ನಾನು ಅಲ್ಲಿ ನೇರವಾಗಿ ಹೇಳಿದ್ದೇನೆ ಇವತ್ತು ಕಳೆದ ಒಂದು ವರ್ಷದಿಂದ ಅಲ್ಲಿ ಚೀಫ್ ಇಂಜಿನಿಯರ್ ಅಪಾಯಿಂಟ್ ಆಗಿಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಸರ್ಕಾರ ಆಡಳಿತ ನಡೆಸ್ತಾ ಇದೆ ರಾಜ್ಯ. ಎಲ್ಲದಕ್ಕೂ ಕೂಡ ನಿನ್ನೆ ನಾನು ಹೊಸಪೇಟೆಗೆ ಹೋಗಿದ್ದೆ, ನಾನು ಅಲ್ಲಿ ನೇರವಾಗಿ ಹೇಳಿದ್ದೇನೆ ಇವತ್ತು ಕಳೆದ ಒಂದು ವರ್ಷದಿಂದ ಅಲ್ಲಿ ಚೀಫ್ ಇಂಜಿನಿಯರ್ ಅಪಾಯಿಂಟ್ ಆಗಿಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಸರ್ಕಾರ ಆಡಳಿತ ನಡೆಸ್ತಾ ಇದೆ ರಾಜ್ಯದಲ್ಲಿ. ನಿನ್ನೆನೂ ಕೂಡ ನಾನು ಹೇಳಿದ್ದೇನೆ, ಎಲ್ಲೊಂದು ಕಡೆ ಜಲ ಸಂಪನ್ಮೂಲ ಸಚಿವರು ಇವತ್ತು ಸಂಪನ್ಮೂಲದ ಬಗ್ಗೆನೇ ಹೆಚ್ಚು ತಲೆ ಕೆಡಿಸ್ಕೊಂಡಂಗೆ ಕಾಣ್ತಾರೆ, ಜಲದ ಬಗ್ಗೆನೂ ತಲೆ ಕೆಡಿಸ್ಕೊಂಡಿಲ್ಲ, ರೈತರ ಬಗ್ಗೆನೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ,
ಮತ್ತೊಂದು ಕಡೆ ಪರಮೇಶ್ವರ್ ಅವ್ರು ಹೇಳ್ತಾರೆ ಅಲ್ಲಿ ಪಾಪ ಪರಶುರಾಮರು ಏನು ಪ್ರಾಣವನ್ನು ಕಳ್ಸ್ಕೊಂಡಿದ್ದಾರೆ, ಇವತ್ತಿಗೂ ಪರಿಹಾರ ಕೊಟ್ಟಿಲ್ಲ. ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರದ ಆದ್ಯತೆ ಏನು ಅಂತಕ್ಕಂಥದ್ದು ರಾಜ್ಯ ಜನರದ್ದು ಪ್ರಶ್ನೆ. ರಾಜ್ಯದ ಜನರಿಗೆ ಏನ್ ಬೇಕಾಗಿದೆ ಅಂತೇಳಿ ರಾಜ್ಯ ಸರ್ಕಾರ ಅರ್ಥ ಮಾಡ್ಕೊಳ್ತಾ ಇಲ್ಲ, ವ್ಯವಸ್ಥೆಯನ್ನ ಮಾಡ್ಕೊಳ್ತಾ ಇಲ್ಲ, ಬರೀ ಹಗರಣ ಭ್ರಷ್ಟಾಚಾರದಲ್ಲೇ ಮುಳುಗಿರ್ತಕ್ಕಂತಹದ್ದು. ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ನೆಪ ಮಾತ್ರಕ್ಕೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಏನು ರಾಜ್ಯದ ಅಭಿವೃದ್ಧಿಯ ವಿಚಾರವನ್ನು ಹೊರತುಪಡಿಸಿ ಪಕ್ಷದ ವಿಚಾರಕ್ಕೆ ಕೂಡ ಹೆಚ್ಚಿನ ಮನ್ನಣೆಯನ್ನ ಕೊಡ್ತಿರ್ತಕ್ಕಂತಹದ್ದು, ಬರೀ ಅವರು ಸರ್ಕಾರ ನಡೆಸೋದಕ್ಕೆ ಮಾತ್ರ ಮುಂದಾಗ್ತಾ ಇದ್ದಾರೆ ಅಂತೇಳಿ ಆರೋಪವನ್ನ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧವಾಗಿ ಆಕ್ರೋಶವನ್ನ ಹೊರಗಾಕಿದ್ದಾರೆ.